ಕೆಲ ತಿಂಗಳ ಹಿಂದೆ ರಾಜ್ಯದಲ್ಲಿ ತೀವ್ರ ಸಂಚಲನ ಮೂಡಿಸಿದ ವಿಚಾರ ಅದು ಧರ್ಮದ ವಿಚಾರದಲ್ಲಿ ಹಿಜಬ್ ಗಲಾಟೆ ಅದಾದ ಮೇಲೆ ಕೋರ್ಟ್ ಮೆಟ್ಟಿಲೇರ್ತು ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಇವತ್ತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಇಂದು ಸುಪ್ರೀಂ ಕೋರ್ಟ್ ನಿಂದ ಹಿಜಬ್ ತೀರ್ಪು ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಸುಪ್ರೀಂ ಹೌದು ಉಡುಪಿಯ ಶಾಲೆಯೊಂದರಿಂದ ಶುರುವಾಗಿ ದೇಶದ ಗಮನ ಸೆಳೆದಿದ್ದ ರಾಜ್ಯದ ಹಿಜಾಬ್ ಸಂಘರ್ಷ ತಾರ್ಕಿಕ ಹಂತವನ್ನು ತಲುಪಿದೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ ಇಪ್ಪತ್ಮೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಒಗ್ಗೂಡಿಸಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ನೇತೃತ್ವದ ದ್ವಿಸದಸ್ಯ ಪೀಠ ಇಂದು ಅಂತಿಮ ತೀರ್ಪನ್ನ ಪ್ರಕಟಿಸಲಿದೆ ಹೀಗಾಗಿ ಕೋರ್ಟ್ ಯಾವ ತೀರ್ಪನ್ನು ನೀಡಬಹುದು ಅಂತ ನಿರೀಕ್ಷೆ ಸಹಜವಾಗಿಯೇ ಹೆಚ್ಚಾಗ್ತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತೀರ್ಪು ಪ್ರಕಟವಾಗಲಿದೆ ಹೀಗಾಗಿ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶವೇ ಅತ್ಯಂತ ಕಾತುರದಿಂದ ಎದುರು ನೋಡ್ತಾ ಇದೆ ಶಾಲಾ ಕಾಲೇಜುಗಳ ತರಗತಿಗಳಲ್ಲಿ ಅನ್ನು ನಿಷೇಧಿಸುವ ಸಂಬಂಧ ಶುರುವಾದಂತಹ ಘರ್ಷಣೆಯಿಂದ ಸರ್ಕಾರ ಶಾಲಾ ಆಡಳಿತ ಮಂಡಳಿಗಳಿಗೆ ಸಮವಸ್ತ್ರ ನಿರ್ಧರಿಸುವ ಹಕ್ಕನ್ನು ನೀಡಿ ಆದೇಶವನ್ನು ಹೊರಡಿಸಿತ್ತು ಇದರಿಂದ ರಾಜ್ಯದಲ್ಲಿ ದೊಡ್ಡ ಸಂಘರ್ಷ ಶುರುವಾಗಿತ್ತು ಕೆಲವು ಶಾಲೆಗಳು ಹಿಜಬ್ಗೆ ಅವಕಾಶವನ್ನು ನೀಡಿದರೆ ಬಹಳಷ್ಟು ಶಾಲೆಗಳು ಹಿಜಬ್ಗೆ ಅನುಮತಿಯನ್ನು ನೀಡಲಿಕ್ಕೆ ನಿರಾಕರಿಸಿದ್ವು ಇದರಿಂದ ಕೆಲ ವಿದ್ಯಾರ್ಥಿನಿಯರು ಹೈಕೋರ್ಟ್ನ ಮೆಟ್ಟಿಲನೇ ಇರ್ತಾರೆ ಪ್ರಕರಣದ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿತ್ತು ಹಿಜಬ್ ಎನ್ನುವುದು ಧಾರ್ಮಿಕ ಮೂಲಭೂತ ಅಗತ್ಯವಲ್ಲ ಮತ್ತು ಶಿಸ್ತು ಕಾಪಾಡುವ ದೃಷ್ಟಿಯಿಂದ ಸಮವಸ್ತ್ರವನ್ನು ನಿರ್ಧರಿಸುವ ಹಕ್ಕು ಶಾಲೆಯ ಆಡಳಿತ ಮಂಡಳಿಗಿದೆ ಅಂತ ಆದೇಶವನ್ನ ನೀಡಿತ್ತು ಆದರೆ ಈ ಆದೇಶದಿಂದ ತೃಪ್ತರಾಗದ ವಿದ್ಯಾರ್ಥಿನಿಯರು ಮತ್ತು ಕೆಲವು ಧಾರ್ಮಿಕ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯ ಅರ್ಜಿಯನ್ನು ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಹಿಜಬ್ ಪರವಾಗಿ ಸಂಜಯ್ ಹೆಗ್ಡೆ ದೇವದತ್ತ ಕಾಮತ್ ಕಪಿಲ್ ಸಿಬಲ್ ಸೇರಿದಂತೆ ಹದಿನೇಳು ಮಂದಿ ವಕೀಲರು ವಾದವನ್ನು ಮಂಡಿಸಿದ್ರು ಇತ್ತ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅಡಿಷನಲ್ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜನ್ ರಾಜ್ಯ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಸೇರಿ ಹಲವು ಪ್ರಮುಖ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಒಟ್ಟು ಹದಿಮೂರು ದಿನಗಳ ಕಾಲ ಕೋರ್ಟ್ ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸಿತ್ತು ಹಿಜಬ್ ವಿದ್ಯಾರ್ಥಿನಿಯರ ಪರ ವಾದವೇನು ವಿದ್ಯಾರ್ಥಿನಿಯರು ಧರಿಸ್ತಾ ಇರೋದು ಬುರ್ಕಾ ಅಲ್ಲ ಹಿಜಬ್ ಕಪ್ಪು ಸೇರಿ ಬೇರೆ ಬೇರೆ ಬಣ್ಣ ಇರಲಿದೆ ಸಮವಸ್ತ್ರ ಬಣ್ಣದ ಹಿಜಾಬನ್ನು ಧರಿಸಿದರೆ ಉಲ್ಲಂಘನೆ ಏನು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಜಬ್ಗೆ ಅವಕಾಶ ಇದೆ ಸಿಖ್ಖರಿಗೆ ಸಮವಸ್ತ್ರದ ಬಣ್ಣದ ಟರ್ಬನ್ಗೆ ಅವಕಾಶ ನೀಡಿದೆ ಹಿಜಬ್ ವಿಚಾರದಲ್ಲಿ ಸರ್ಕಾರ ತನ್ನ ಕರ್ತವ್ಯವನ್ನು ಮರೆತಿದೆ ವಿದ್ಯಾರ್ಥಿನಿಯರು ಜೀನ್ಸ್ ಪ್ಯಾಂಟ್ ಹಾಕಿ ಕಾಲೇಜಿಗೆ ಬಂದಿರಲಿಲ್ಲ ಕೇವಲ ಹೆಡ್ ಸ್ಕಾರ್ಪ್ ಹಾಕಿಕೊಂಡು ಬಂದಿದ್ದಾರೆ ದೊಡ್ಡ ಅಪರಾಧ ಎನ್ನುವಂತೆ ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕನ್ನು ಕಸಿಯಲಾಗಿದೆ ಬಿಂದಿ ಮುಗುತಿ ಕೂಡ ಒಂದು ಧಾರ್ಮಿಕ ಗುರುತು ಹಣೆಯ ಮೇಲೆ ಕುಂಕುಮ ರುದ್ರಾಕ್ಷಿ ಕ್ರಿಶ್ಚಿಯನ್ಗಳ ಕೊರಳಲ್ಲಿ ಕ್ರಾಸ್ ಧಾರ್ಮಿಕ ಗುರುತೆ ಹೀಗೆ ಹಿಜಬ್ ವಿದ್ಯಾರ್ಥಿನಿಯರ ಪರ ದೇವದತ್ತ ಕಾಮತ್ತು ವಾದವನ್ನು ಮಂಡಿಸಿದ್ದಾರೆ ರಾಜ್ಯ ಸರ್ಕಾರದ ಪರ ಪ್ರತಿವಾದವನ್ನು ಮಂಡಿಸಿದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಹಾಗಾದರೆ ರಾಜ್ಯ ಸರ್ಕಾರದ ಪರ ವಾದವೇನು ಪ್ರತಿಭಟನೆಯನ್ನು ಮಾಡುವ ಉದ್ದೇಶದಿಂದಲೇ ಹಿಜಬ್ ಹೋರಾಟ ಹಿಜಬ್ ವಿವಾದದ ಹಿಂದೆ ಷಡ್ಯಂತ್ರವಿದೆ ಪಿ ಎಫ್ ಐ ಕೂಡ ಇದರಲ್ಲಿ ಭಾಗಿಯಾಗಿದೆ ಯಾವುದೇ ಧರ್ಮಾಚರಣೆ ಕಾನೂನಿನ ಮಿತಿಯಲ್ಲಿರಬೇಕು ನಿರ್ದಿಷ್ಟ ಸಮುದಾಯದ ಮುಂದೆ ನಿಯಂತ್ರಣ ಹೇರಿಲ್ಲ ಹಿಜಬ್ ಪರ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಚಾರ ಈ ಹೋರಾಟ ಹಠಾತ್ ಅಲ್ಲ ಇದು ದುರುದ್ದೇಶಪೂರ್ವಕ ಇನ್ನು ರಾಜ್ಯ ಸರ್ಕಾರದ ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ ಕೆ ಎಂ ನಟರಾಜನ್ ವಾದವೇನು ಅನ್ನೋದನ್ನು ನೋಡುವುದಾದರೆ ರಾಜ್ಯ ಸರ್ಕಾರದ ಪರವಾಗಿ ವಾದ್ವೇನು ಯಾವುದೇ ಧಾರ್ಮಿಕ ಚಟುವಟಿಕೆಯನ್ನು ನಿಷೇಧಿಸಿಲ್ಲ ಶಾಲೆಗಳಲ್ಲಿ ಧರ್ಮದ ಆಧಾರದ ಮೇಲೆ ವರ್ಗೀಕರಣಕ್ಕೆ ಅನುಮತಿಸಿಲ್ಲ ಶಾಲೆ ಒಂದು ಸುರಕ್ಷಿತ ಸಂಸ್ಥೆ ಸುರಕ್ಷಿತ ಸಂಸ್ಥೆಗೆ ಬಂದಾಗ ಎಲ್ಲರೂ ಸಮವಸ್ತ್ರದೊಂದಿಗೆ ಬರಬೇಕು ಏಕತೆಯನ್ನು ಉತ್ತೇಜಿಸಲು ಹಿಜಾಬನ್ನು ನಿಷೇಧಿಸಲಾಗಿದೆ ರಾಜ್ಯ ಸರ್ಕಾರ ಯಾವುದೇ ಧಾರ್ಮಿಕ ಅಂಶ ಸಮಸ್ಯೆಗಳನ್ನು ಮುಟ್ಟಿಲ್ಲ ರಾಜ್ಯ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಿಗಿ ಹಿಜಾಬ್ ಬಗ್ಗೆ ಹೈಕೋರ್ಟ್ ಆದೇಶದ ಬಗ್ಗೆ ವಾದವನ್ನು ಮಂಡಿಸಿದ್ರು ರಾಜ್ಯ ಸರ್ಕಾರದ ಪರವಾಗಿ ವಾದವೇನು ಹಲವು ಮುಸ್ಲಿಂ ಮಹಿಳೆಯರು ಹಿಜಾಬನ್ನ ಧರಿಸೋದಿಲ್ಲ ಇದು ಕಡ್ಡಾಯ ಅನ್ನೋದಾದರೆ ಮೊದಲು ಪರೀಕ್ಷೆಗೆ ಒಳಪಡಿಸಬೇಕು ಕುರಾನ್ನಲ್ಲಿರುವಂತಹ ಪ್ರತಿ ಪದವೂ ಕೂಡ ಧಾರ್ಮಿಕವಾಗಿರಬಹುದು ಪಾಲಿಸಬೇಕೆಂಬ ನಿಯಮವಿಲ್ಲ ತ್ರಿವಳಿ ತಲಾಖ್ ಧಾರ್ಮಿಕ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ ದೀರ್ಘಕಾಲದವರೆಗೂ ಕೂಡ ಮುಂದುವರಿಕೆಗೆ ಅನುಮತಿಸಿಲ್ಲ ಹಿಜಬ್ ಧರಿಸುವುದು ಧಾರ್ಮಿಕವಾಗಿರಬಹುದು ಅದು ಧರ್ಮಕ್ಕೆ ಅಗತ್ಯವೇ ಅಂದರೆ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಇಂದು ನಿರ್ಣಾಯಕ ಆದೇಶವನ್ನು ನೀಡುತ್ತಾ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆಯಾಗುತ್ತಾ ವಾದ ಪ್ರತಿವಾದವನ್ನು ಆಲಿಸಿರುವ ಸುಪ್ರೀಂ ಕೋರ್ಟ್ ಇಂದು ತನ್ನ ಆದೇಶವನ್ನು ನೀಡುತ್ತಾ ಇದೆ ಈ ಆದೇಶ ನಿರ್ಣಾಯಕವಾಗಲಿದ್ದು ಇಡೀ ದೇಶಕ್ಕೂ ಮಾದರಿಯ ಆದೇಶವಾಗಲಿದೆ ಹೀಗಾಗಿ ನ್ಯಾಯಾಧೀಶರು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನ ವಿಚಾರಣೆಯ ವೇಳೆ ಮಾಡಿದ್ದಾರೆ ಇನ್ನು ಈ ಪ್ರಕರಣ ಮೂವರು ನ್ಯಾಯಾಧೀಶರ ವಿಸ್ತೃತ ಪೀಠ ಅಥವಾ ಸಾಂವಿಧಾನಿಕ ಪೀಠಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಕೂಡ ಇದೆ ವಿಚಾರಣೆಯ ವೇಳೆ ಹಲವು ವಕೀಲರು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಲು ಮನವಿಯನ್ನ ಮಾಡಿದ್ದು ಧಾರ್ಮಿಕ ಸೂಕ್ಷ್ಮ ವಿಚಾರವಾಗಿರುವ ಹಿನ್ನೆಲೆಯಲ್ಲಿ ಆ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಒಟ್ನಲ್ಲಿ ಇಂದು ಸುಪ್ರೀಂ ಕೋರ್ಟ್ನಂತ ಇಡೀ ದೇಶದ ಚಿತ್ತವೇ ನೆಟ್ಟಿದೆ ಶಬ್ಬೀರ್ ನಿಡುಗುಂದಿ ಪಬ್ಲಿಕ್ ಟಿವಿ ನವದೆಹಲಿ ಅದೆಷ್ಟೊತ್ತು ನೋಡಿದ್ವಿ ನಾವು ರಾಜ್ಯದಲ್ಲಿ ಧರ್ಮ ಸಂಘರ್ಷಕ್ಕೆ ಕಾರಣವಾಗಿದ್ದ ಹಿಜಬ್ ವಿವಾದ ಒಂದೊಂದು ಇವತ್ತೊಂದು ರೀತಿ ತಾರ್ಕಿಕ ಅಂತ್ಯ ಕಾಣುವ ಲಕ್ಷಣ ಕಾಣ್ತಾ ಇದೆ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪಿನ ಮೇಲೆ ಹಿಂದೂ ಮುಸ್ಲಿಂ ಸಂಘಟನೆಗಳು ಕಣ್ಣಿಟ್ಟಿದ್ದು ಯಾರ ಪರ ತೀರ್ಪು ಬರುತ್ತೆ ಅಂತ ಎಲ್ಲರಿಗೂ ಕುತೂಹಲ ಇದರ ಮಧ್ಯೆ ಸಂಘರ್ಷ ಶುರುವಾಗಿದ್ದ ನೆಲದಲ್ಲಿ ಕೇಸರಿ ಶಾಲಿನ ಎಚ್ಚರಿಕೆ ಕೇಳಿ ಬಂದಿದೆ ನಮ್ಮ ಪರ ತೀರ್ಪು ಬರೋ ವಿಶ್ವಾಸ ಇದೆ ಅಂತ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಕ್ಸ್ ರೈಟ್ಸ್ ಹೇಳಿದೆ ಆಯ್ತಾ ಹಿಂದೂ ಸಂಘಟನೆಗಳು ಒಂದು ವೇಳೆ ಹಿಜಬ್ ಪರ ತೀರ್ಪು ಬಂದರೆ ಕೇಸರಿ ಶಾಲು ಧರಿಸೋ ಎಚ್ಚರಿಕೆಯನ್ನು ಇವರು ಕೊಟ್ಟಿದ್ದಾರೆ ಸರಿಯಾಗಿ ಹಿಜಾಬ್ನ ಕುರಿತಾದ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಬರಲಿದೆ ಅದಕ್ಕಾಗಿ ನಿರಂತರವಾಗಿ ಶ್ರಮಿಸಿದಂತಹ ಜಾತ್ಯತೀತರು ಸಂವಿಧಾನದ ಹಕ್ಕಿಗಾಗಿ ಹೋರಾಡಿದಂತಹ ಸಾಮಾಜಿಕ ಹೊಣೆಗಾರರು ಅದೇ ರೀತಿಯಾಗಿ ವಕೀಲರು ಎಲ್ಲರೂ ಈ ಒಂದು ತೀರ್ಪಿಗಾಗಿ ಧನಾತ್ಮಕವಾದಂಥ ಫಲಿತಾಂಶಕ್ಕಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಹಳ ಸಾವಧಾನವಾಗಿ ಸಮಾಜದಲ್ಲಿ ಒಳಿತು ಮತ್ತು ಸೌಹಾರ್ದತೆ ಹಾಗೂ ಶಾಂತಿಗಾಗಿ ಹಾರೈಸುತ್ತಾ ಈ ತೀರ್ಪನ್ನು ನಾವು ಸ್ವಾಗತ ಸ್ವಾಗತಿಸೋಣ ತೀರ್ಪು ಎಲ್ಲರ ಮನಸ್ಸಲ್ಲಿ ಸೌಹಾರ್ದಯುತವಾಗಿರುವಂತಹ ವಾತಾವರಣ ನಿರ್ಮಿಸಲಿ ಎಂಬ ಆಶಯದೊಂದಿಗೆ ಒಂದು ತೀರ್ಪನ್ನು ನಾವು ಕಾಯುತ್ತಿದ್ದೇವೆ ಹಿಜಾಬ್ನ ವಿರುದ್ಧವಾಗಿಯೇ ತೀರ್ಪು ಕೊಡುತ್ತಾರೆ ಅಂತ ಹೇಳುವಂತಹ ಒಂದು ವಿಶ್ವಾಸ ನಂಬಿಕೆ ನಮಗಿದೆ ಈ ದೇಶ ಇದು ಜಾತ್ಯಾತೀತ ದೇಶ ಅಂತ ಹೇಳುವಂಥದ್ದನ್ನು ನಮ್ಮ ಹಿಂದಿನಲ್ಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಜಾತ್ಯತೀತ ದೇಶ ಎನ್ನುವಂತಹ ವಿಚಾರವನ್ನು ನಾವು ಹೇಳ್ತಾ ಇಲ್ಲ ಮುಸ್ಲಿಮರೇ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ಜಾತಾ ಜಾತ್ಯಾತೀತ ದೇಶದಲ್ಲಿ ಎಲ್ಲ ಕೋಮಿನವರು ಕೂಡ ಹೇಳುವಂಥದ್ದು ಇದು ನಮ್ಮವಾದವಲ್ಲ ಇದು ಮುಸ್ಲಿಮರವಾದವೇ ಸೊ ಈಗ ಇವರು ಹಿಜಾಬನ್ನು ತರುವಂಥದ್ದು ನೋಡಿದರೆ ಇವರ ತಲೆಯಲ್ಲಿ ಏನೋ ಒಂದು ಇದನ್ನು ಇಸ್ಲಾಮೀಕರಣ ಮಾಡುವಂಥ ಒಂದು ಕೆಟ್ಟ ಉದ್ದೇಶ ಇವರ ತಲೆಯಲ್ಲಿದೆ ಏನಾದರೂ ಹಿಜಾಬ್ ಪರವಾದಂತಹ ತೀರ್ಪು ಬಂದರೆ ಸುಪ್ರೀಂ ಕೋರ್ಟಿಗೆ ನಾವು ಪುನಃ ಮೇಲ್ಮನವಿಯನ್ನು ನಾವು ಸಲ್ಲಿಸ್ತೇವೆ ಮತ್ತು ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ ಅಂತ ಹೇಳುವಂಥ ವಿಶ್ವಾಸ ಖಂಡಿತವಾಗಿಯೂ ನಮ್ಮ ನಮ್ಮ ನಮ್ಮೆಲ್ಲರಿಗೂ ಕೂಡ ಇದೆ